ಅಪ್ಪಡಿ ಅಲ್ಲಿ ಮೈಸೂರಿನಲ್ಲಿ ರಾಮದಾಸ್ ಕ್ಷೇತ್ರಕ್ಕೆ ನಾನು ಹೋಗಿದ್ದೆ ಅಲ್ಲಿಯ ಜನರ ನಾಡಿ ಮಿಡಿತ ಮತ್ತು ಇವತ್ತಿನ ಚುನಾವಣೆ ವಾತಾವರಣ ನೋಡಿದಾಗ ರಾಮದಾಸ್ ಅವರು ಬಿಜೆಪಿ ನಿಂತ್ರೆ 100% ಎಲೆಕ್ಟ್ ಆಗ್ತಾರೆ 100% ಎಲೆಕ್ಟ್ ಆಗ್ತಾರೆ ಆ ರೀತಿ ಕೆಲಸ ಕಾರ್ಯಗಳು ಮಾಡಿದನ ರಾಮದಾಸ್ ಆದರೆ ರಾಮದಾಸ್ ಸಂತೋಷದ ಆತ್ಮರಲ್ಲ ಆತ್ಮೀಯರಲ್ಲ ಅಲ್ಲಿ ಆತ್ಮೀಯರು ಯಾರು ಶ್ರೀವಸ್ತ ಅಂತ ಹೇಳಿ ಶ್ರೀವಸ್ತ ಇವತ್ತು ಅವರಿಗೆ ಟಿಕೆಟ್ ಕೊಟ್ಟರು ಅವರು ಗೆದ್ದು ಬರ್ತಾರು ಕ್ವೆಶ್ಚನ್ ಮಾರ್ಕ್ ಇದೆ ನಿಜವಾಗಿ ಅವರು ರಾಮದಾಸ್ ವಿರುದ್ಧ ಕ್ಯಾಂಪೇನ್ ಮಾಡಿದಂತವರು ಅಲ್ಲಿ ಟಿಕೆಟ್ ಸಲುವಾಗಿ ಅತ್ಯಂತ ಹೆಚ್ಚು ಪ್ರಯತ್ನ ಮಾಡಿದಂತ ರಾಜೀವ್ ಅಂತ ಹೇಳಿ ವ್ಯಕ್ತಿ ಆತನಿಗೆ ಸಿಗಲಿಲ್ಲ ಅವರಿಗೆ ಏನೋ ಒಂದು ಹೇಳಿದ್ರು ನೀ ಮಾಡು ಎಂಟಿ ಅಂತ ಹೇಳಿ ಮಾಡಿದ್ರು ಪಾಪ ಅವನು ದೂರಿಟ್ರು ಶ್ರೀವಸ್ತ ಅವನಿಗೆ ನಮ್ಮ ಕಾರ್ಯಕರ್ತ ಏನು ಅವರ ಬಗ್ಗೆ ಅಗೌರವ ಇಲ್ಲ ಟಿಕೆಟ್ ಕೊಟ್ಟರು ಗೆದ್ದು ಬರ್ತಕ್ಕೆ ಸಾಧ್ಯನಾ ರಾಮದಾಸ್ ಏನಾದರೂ ಬಂಡಾಯ ಇದ್ರೆ ಗೆಲ್ಲಕ್ಕೆ ಸಾಧ್ಯನಾ ಅದೊಂದು ಸೀಟ್ ಹೋಗ್ತದೆ ಇದು ಎಲ್ಲ ಕಡೆನೂ ಇದೇ ಪರಿಸ್ಥಿತಿ ಇವತ್ತು ಬದಾಮಿಯಲ್ಲಿ ನೋಡ್ರಿ ಒಂದು ನಮ್ಮ ಒಂದು ರಾಜಕೀಯ ಅನುಭವ ಇದ್ದಂತ ನಮ್ದು ಅಭಿಪ್ರಾಯ ತಗೊಂಡ್ರೆ ಪಕ್ಷಕ್ಕೆ ಹೆಲ್ಪ್ ಮಾಡ್ತೀವಿ ಎಲ್ಲೆಲ್ಲಿ ಆರಿಸಿ ಬರಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಬದಾಮಿಯಲ್ಲಿ ನನಗೆ ಮೊದಲಿಂದ ಗುರ್ತು ನಾನು ಹುಟ್ಟಿದ ಊರು ಅಲ್ಲಿ ಕೆರೂರು ಅಲ್ಲಿ ಇಬ್ಬರು ನಿಂತರು ಗೆದ್ದು ಬರುವಂಥದ್ದು ಬಿಜೆಪಿಯಿಂದ ಮಾವಾಳೆಯ ಒಂದು ಮಮತಾಪುರ ಮಂತೇಶ್ ಮಮತಾಪುರ ಇನ್ನೊಬ್ಬರು ಎಕ್ಸ್ ಎಮ್ ಎಲ್ ಎ ಪಟ್ಟಣ ಸಿಟಿ ಇವರಿಬ್ಬರಿಗೆ ಅದು ಇಬ್ಬರು ಕೂಡಿ ಕೆಲಸ ಮಾಡಿದ್ರು 100% ಗೆದ್ದು ಬರ್ತೀವಿ ಅವರಲ್ಲೇ ಡಿಸ್ಪ್ಯೂಟ್ ಈಗೇನು ಮಾಡಿದ್ರು ಏನೋ ಸಮಾಧಾನ ಮಾಡಿ ಇಬ್ಬರ ಒಬ್ಬರು ಯಾರು ಕೊಡ್ಬೋದಾಗಿತ್ತು ನಾನು ಕೋರ್ ಕಮಿಟಿ ಹೇಳಿದೆ ನೋಡ್ರಿ ಇಬ್ಬರನ್ನು ಒಂದು ಮಾಡಿ ಒಬ್ಬರಿಗೆ ಸಮಾಧಾನ ಮಾಡಿ ಟಿಕೆಟ್ ಕೊಡ್ರಿ ಮಮತಾಪುರ ಕೊಟ್ಟರೆ ಇವನು ಪಟ್ಟಣ ಸಿಟಿ ಸಮಾಧಾನ ಮಾಡ್ರಿ ಪಟ್ಟಣ ಸಿಟಿ ನಿಂತು ಕೊಟ್ಟರೆ ಅವ್ನಿಗೆ ಸಮಾಧಾನ ಮಾಡ್ರಿ ಮಾಡಿದ್ರೆ 100% ಗೆದ್ದು ಬರ್ತೀವಿ ನಾನು ಹೇಳಿದೆ ನಾನು ಆಯ್ತಂದ್ರು ಈಗ ಎಲ್ಲಿ ಬಂದರು ಅಲ್ಲಿ ಜಿಲ್ಲಾಧ್ಯಕ್ಷ ಪಾಟೀಲ್ ಅಂತಿದ್ದಾರೆ ಅವ್ರು ಕೊಟ್ಟರು ಅವ್ರದ್ದು ಇಬ್ಬರದ್ದು ಸಹಕಾರ ಇಲ್ಲ ಸಹಕಾರ ಕೊಡ್ತಾರೆ ಇಲ್ಲಿ ಗುರುತಿಲ್ಲ ನನಗೆ ನಿನ್ನೆ ಕೇಳಿದೆ ನಾನು ಇಲ್ಲ ಏನೋ ಸಮಾಧಾನ ಮಾಡಿ ಅಂತ ಆದರೆ ನಮ್ಮ ಕ್ವೆಶ್ಚನ್ ಮಾರ್ಕ್ ಇದೆ ರಾಜಕೀಯ ಅನುಭವ ವಿಸ್ತಾರ ನ್ಯೂಸ್ ನಿಖರ ಜನಪರ